ಸೊ ನಾವು ನೇರವಾಗಿ ಏನು ಮಾಡೋಣ, ಫಲಿತಾಂಶಕ್ಕೆ ಧುಮುಕ್ಬಿಡೋಣ. ನಂಬರ್ಸ್ ಏನಿದೆ ಆ ನಂಬರ್ಸ್ ಬಿಗ್ ಬ್ರೇಕಿಂಗ್ ಅಪ್ಡೇಟ್ನ ಗಮನಿಸಿಬಿಡೋಣ. ಬನ್ನಿ ಇವಾಗ ಲೆಟ್ಸ್ ಗೋ ಟು ದಿ ರಿಸಲ್ಟ್ಸ್. ಸೊ ಸಿಕ್ಕಾಪಟ್ಟೆ ಕರೆಗಳು ಬಂದವು, ಎಷ್ಟು ಕರೆಗಳು ಬಂದವು, ಲೆಟ್ಸ್ ಗೋ ಟು ಡೈರೆಕ್ಟ್ಲಿ. ಇವತ್ತು ಸಂಜೆ ನಾವು ಕುಂದಗೋಳ ಅಸೆಂಬ್ಲಿ ಕ್ಷೇತ್ರದ ಸರ್ವೆ ನಡೆಸಿದ್ವಿ. ಮೂರನೇ ಮತಕ್ಷೇತ್ರ ನಾವಿವತ್ತು ನಡೆಸಿದ್ವು. 9,161 ಕರೆಗಳು ಬಂದವು ಇನ್ ಟೋಟಲ್. 8,525 ಪುರುಷರು, 636 ಹೆಣ್ಮಕ್ಕಳು ಕರೆ ಮಾಡಿದರು. ಬೇರೆ ಬೇರೆ ಪಾರ್ಟಿಗಳಿಗೆ 242 ಜನ, ಇನ್ಫ್ಯಾಕ್ಟ್ ಇಂಡಿಪೆಂಡೆನ್ಸ್ ರಾಜಕೀಯ ಪಾರ್ಟಿ ಅನ್ನೋದಕ್ಕಿಂತ ಇಂಡಿಪೆಂಡೆನ್ಸ್. ಬಿಜೆಪಿ 3,772 ಮತಗಳನ್ನು ಪಡೆದುಕೊಳ್ತು ನಮ್ಮ ಸಮೀಕ್ಷೆಯಲ್ಲಿ. 3,506 ಜನ ಪುರುಷರು, 266 ಜನ ಮಹಿಳಾ ಮತದಾರರು ವೋಟ್ ಮಾಡಿದರು. ಜೆ ಡಿ ಎಸ್ 294 ಟೋಟಲ್ ಮತಗಳನ್ನಷ್ಟೇ ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಆಯಿತು. 274 ಪುರುಷರು, 20 ಜನ ಹೆಣ್ಮಕ್ಕಳು ಜೆ ಡಿ ಎಸ್ನ ಪರವಾಗಿ ವೋಟ್ ಮಾಡಿದರು. ಕಾಂಗ್ರೆಸ್ 4,853. ಭದ್ರಕೋಟೆ ಕಾಂಗ್ರೆಸ್ನದ್ದು ಅಂತ ಹೇಳ್ತಾ ಇದ್ವಲ್ಲ, ಅದು ಮತ್ತೊಮ್ಮೆ ಸಾಬೀತಾಗುವ ಸಾಧ್ಯತೆ. 4,523 ಮತಗಳು ಕಾಂಗ್ರೆಸ್ ಪರ, ಮತ್ತು ಹೆಣ್ಮಕ್ಕಳು ಒಂದಿಷ್ಟು ಜನ ನಮಗೆ ಕರೆ ಮಾಡಿದ್ದಾರೆ. ಕುಂದಗೋಳ ಕ್ಷೇತ್ರದಲ್ಲಿ ಬೇರೆ ಬೇರೆ ಅಭ್ಯರ್ಥಿಗಳ ಪರ 3% ಮತಗಳು ದಾಖಲಾಗಿದ್ದಾವೆ. ಬಿಜೆಪಿ ಪರ 41% ಮತಗಳು ಚಲಾವಣೆ. ಕಾಂಗ್ರೆಸ್ ಪಕ್ಷದ ಪರ 53% ಮತವನ್ನು ಮತದಾರರು ಹಾಕಿದ್ದಾರೆ. ಜೆ ಡಿ ಎಸ್ ಪರ ಬಹಳ ಕಡಿಮೆ, 3% ಸ್ಟ್ರೈಕ್ ರೇಟ್ ಅಷ್ಟೇ ಇರೋದು, ಜಾಸ್ತಿ ಇಲ್ಲ. ಬಿಜೆಪಿ ವಿರುದ್ಧ 1,081 ಮತಗಳ ಅಂತರದಿಂದ ಕಾಂಗ್ರೆಸ್ ಮುಂದೆ ಇದೆ. ಕಾಂಗ್ರೆಸ್ ಒನ್ಸ್ ಅಗೈನ್ ಈಸ್ ಲೀಡಿಂಗ್ ಕುಂದಗೋಳದಲ್ಲಿ. ಕಾಂಗ್ರೆಸ್ ಪಕ್ಷದಿಂದ ಶಾಸಕಿ ಕುಸುಮಾವತಿ ಶಿವಳ್ಳಿ ಅವರಿಗೆ ಮತ್ತೆ ಟಿಕೆಟ್ ಸಿಗ್ಬೋದಾ? ಇನ್ಫ್ಯಾಕ್ಟ್ ಇನ್ನೂ ಹೊಸ ಮುಖಗಳು ಕಾಂಗ್ರೆಸ್ನಲ್ಲಿದ್ದಾವೆ, ಯುವ ನಾಯಕರ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ. ಮಲ್ಲಿಕಾರ್ಜುನ ಅಕ್ಕಿ ಅಂತಿದ್ದಾರೆ, ಗೌಡಪ್ಪಗೌಡ ಪಾಟೀಲ್ ಅಂತಿದ್ದಾರೆ. ಬಿಜೆಪಿ ಟಿಕೆಟ್ಗಾಗಿ ಎಸ್ ಐ ಚಿಕ್ಕನಗೌಡರು, ಎಂ ಆರ್ ಪಾಟೀಲ್, ಇವರೆಲ್ಲರ ನಡುವೆ ಸ್ಪರ್ಧೆ ಇದೆ. ಕುಂದಗೋಳ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಪಕ್ಷದಿಂದ ಬಹಳ ಕಳಪೆ ಪ್ರದರ್ಶನ. ಜೆ ಡಿ ಎಸ್ ಪಕ್ಷದಿಂದ ಹಜರತ್ ಅಲಿ ಜೋಡ್ಮನಿ ಸ್ಪರ್ಧೆ. ಇದು ಕುಂದಗೋಳ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಸದ್ಯದ ಟ್ರೆಂಡ್. ಗಮನಿಸ್ತಾ ಇದ್ದೀರಿ, 41% ಸ್ಟ್ರೈಕ್ ರೇಟ್ ಬಿಜೆಪಿ, 53% ಸ್ಟ್ರೈಕ್ ರೇಟ್ ಫಾರ್ ಕಾಂಗ್ರೆಸ್. ಜೆ ಡಿ ಎಸ್ 3%, ಇತರರು 3%.